ಗುಂಡೂರವ್ರ ಅವರಿಗೆ ಎರಡನೇ ಕಂತಿಗೆ ಸ್ವಾಗತ. ನಾವು ಮೊದಲನೇ ಕಂತಿನಲ್ಲಿ ಈ ಅರ್ಜೋ ಸಂಸಾರ, ಈ ಮನಸ್ಸು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸಂಸಾರದ ಬಗ್ಗೆ ನೀವು ವಿಶ್ಲೇಷಣೆಯನ್ನು ಕೊಡ್ತಾ ಇದ್ರಿ, ಅದನ್ನು ವಿಸ್ತಾರವಾಗಿ ಸ್ವಲ್ಪ ಮುಂದುವರಿಸಿ ಹೇಳ್ಬೋದಾ ಅಂತೇಳಿ. ಹೌದು, ಯಾಕೆಂದರೆ ಮೂರು ನಮ್ಮ ಜೀವನನೇ ಒಂದು ಆಟೋ ರಿಕ್ಷಾ ಇದ್ದಂಗೆ. ಈ ಆಟೋ ರಿಕ್ಷಾಗೆ ಮೂರು ಚಕ್ರ, ಯಾವುದಾದ್ರು ಒಂದು ಸಂಸಾರ, ಇನ್ನೊಂದು ಸಂಸ್ಥೆ, ಮೂರನೇ ಸಮಾಜ ಅಂತ ಆಗಲೇ ಹೇಳಿದೆ. ಈ ಮೂರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಭಾಳ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಕ್ಸಿಡೆಂಟ್ಗಳಾಗೋದು, ಹಳ್ಳ ದಿನ ಹೆಂಗೆ ಹೋಗೋದು, ಹೆಂಗೆಂಗೋ ಕಾಲು ಎತ್ಕೊಳ್ಳೋದು, ಒಂದಕ್ಕೆ ಹೋದರೆ ಈ ಕಡೆ ಎತ್ಕೊಳ್ಳೋದು, ಇನ್ನೊಂದು ಈ ಕಡೆ ಕಾಲು ಎತ್ಕೊಳ್ಳೋದು, ಇದು ಮಾಡ್ತಾ ಇರೋದೇ ಮನಸ್ಸು. ಸೊ ಈ ರೀತಿ ಮನಸ್ಸನ್ನು ಇಟ್ಕೊಂಡು ನಾವು ಆಟೋ ರಿಕ್ಷಾ ಬ್ಯಾಲೆನ್ಸ್ ಹೆಂಗೆ ಮಾಡೋಕ್ಕಾಗತ್ತೆ? ಎಲ್ಲೋದ್ರೂ ಕಡೆಗೆ ಮನಸ್ಸಿಗೆ ವಾಪಸ್ ಬರುತ್ತೆ. ಹೌದು, ಎಲ್ಲಿಗೆ ವಾಪಸ್ ಬರುತ್ತೆ, ನಮ್ಮನ್ನು ಜರ್ನಿ ಕಂಪ್ಲೀಟ್ ಮಾಡೋಕ್ಕೆ, ಕಂಟಿನ್ಯೂ ಮಾಡೋಕ್ಕೆ ಬಿಡಲ್ವಲ್ಲ ಇದು ಮೈಂಡು. ಯಾಕೆ, ಏನಿದು, ಇದ್ರದ್ದು ಏನು, ಭಾಳ ಕಷ್ಟಪಟ್ಟು ನಾವು ಊರು ಅಂತ ಆಟೋ ರಿಕ್ಷಾ ತೊಗೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ಒಂದು ಹಾಡು ಬರುತ್ತೆ ನಮಗೆ, ಒಂದು ಹಾಡು, ಆ ಡಿ ವಿ ಗುಂಡಪ್ಪನವರು ನೋಡಿ, ಡಿ ವಿ ಗುಂಡಪ್ಪನವರು ಇದಾರೆ ಇಲ್ಲಿ, ಇಷ್ಟೊತ್ತು ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದೆ, ಅಲ್ಲೊಂದು ಫೋಟೋ ಅವ್ರನ್ನ ಮರ್ತ್ಬಿಟ್ವಲ್ಲ. ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಅರ್ಜುನನ ಬಗ್ಗೆ ನಿಮ್ಗೆ ಹೇಳೋದಲ್ಲ, ಅವರು ಬರೆದಿರೋ ಒಂದು ಅದ್ಭುತ ಗ್ರಂಥ ಮಂಕುತಿಮ್ಮನ ಖಡ್ಗ, ಅದು ಕನ್ನಡದ ಭಗವದ್ಗೀತೆ, ಇದು ಸಂಸ್ಕೃತದ ಭಗವದ್ಗೀತೆ. ಸರಿಯಾದ ಮಾತು, ಅದು ಕನ್ನಡದ ಭಗವದ್ಗೀತೆ. ಯಾಕೆ ಅಂದರೆ ಅದು ಪ್ರಾಕ್ಟಿಕಲ್. ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ಇರಲಿ, ಭಗವದ್ಗೀತೆ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಏನು ಹೆಸರಿಟ್ಟಿದ್ದಾರೆ ಗೊತ್ತಾ ಅವರು? ಭಗವದ್ಗೀತೆ ಅಂತ ಹೆಸರಿಟ್ಟಿರೋದಲ್ಲದೆ ಜೀವನ ಧರ್ಮ ಯೋಗ ಅಂತ. ಅಂದ್ರೆ ಭಗವದ್ಗೀತೆ ಅನ್ನೋದು ಬರೀ ಥಿಯರಿ ಅಲ್ಲ, ಬರೀ ಮೋಕ್ಷ ಶಾಸ್ತ್ರ ಅಲ್ಲ, ಬರೀ ನಶ್ವರವಾದ ಜೀವನ ಹೇಳೋದಲ್ಲ, ವರ್ತಮಾನ ಜೀವನ ಧರ್ಮ, ಜೀವನದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ಹಿಂಗೆ ಹೇಳಿದವರು. ಮನಸ್ಸಿನ ಬಗ್ಗೆ ಚಂಚಲಂ ಹಿ ಮನ ಕೃಷ್ಣ ಅಂತ ಹೇಳ್ದಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೆದಿದ್ದಾರೆ. ಚಂಚಲ ಹೇಗೆ 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 ಅಂತ ಕೇಳಿ, ಈ ಮನಸ್ಸಿನ ನೇಚರ್ ನೀವು ಆಗಲೇ ಕೇಳಿದ್ರೆ, ಹಾಗಾದ್ರೆ ಆಸೆನೇ ಇರ್ಬಾರ್ದಾ ಅಂತ ನೀವು ಕೇಳಿದ್ರಿ. ಆಸೆ ಇರಲಿ ಬೇಕು, ಆದರೆ ಈ ಥರ ಆಸೆ ಇದ್ರೆ ಹೆಂಗೆ ನೋಡಿ, ಅವ್ರು ಹೇಳ್ತಾರೆ, ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆನುತ ಬೊಬ್ಬಿಡು ತಲಿಹ ಘಟ ಬಲಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆ ನಿಪುದೆಂದಿಗೆಲೋ ಮಂಕುತಿಮ್ಮ. ಮಂಕುತಿಮ್ಮ ಅಂತ ಹಿಂಗೆ ಹೇಳ್ತಾನೆ, ಬೇಕು ಅನ್ನೋದಿರಲಿ, ಆಸೆ ಇರಬೇಕು, ಬೇಕು ಅಂತ ಒಂದು ಕೇಳುತ್ತೆ ಮೈಂಡ್, ಆಯ್ತಪ್ಪ ತಗೋ ಈಗ ನನಗೊಂದು ಕನ್ನಡಕ ಬೇಕು, ಓಕೆ ಕನ್ನಡಕ ಬಂತ ತಣ್ಣ. ಬೇಕು ಬೇಕು ಅದು ಬೇಕು, ಯಾಕೆ ಇನ್ನೊಂದು ಗೋಲ್ಡ್ ಫ್ರೇಮ್ ಇರೋಂಥ ಕನ್ನಡಕ ಬೇಕು. ಇಲ್ಲ ಆಯ್ತಲ್ಲ ನೋಡಕ್ಕೆ, ಈ ಬೇಕು ಅನ್ನೋದ್ರಲ್ಲಿ ಸ್ಯಾಟಿಸ್ಫೈ ಆಗಲ್ಲ, ಬೇಕು ಅದು ಬೇಕು, ಓಕೆ ಅದು ತಗೋಣ ಕೊಡೋಣ, ಇನ್ನೇನೋ ಮೊಬೈಲ್ ಬೇಕು ಅದು ಕೊಡ್ತೀವಿ, ಸ್ಯಾಟಿಸ್ಫೈ ಆಗ್ಬಿಡ್ತಾನೆ ಮೈಂಡ್. ಬೇಕಿದೆನ ಇನ್ನೊಂದು, ಆಫೀಸ್ನಲ್ಲಿ ಒಂದು ಕನ್ನಡಕ ಇರಬೇಕು, ಮನೇಲಿ ಒಂದು ಕನ್ನಡಕ ಬೇಕು, ಯಾಕೆ ಅದ್ರಲ್ಲಿ ಮರ್ತೋಗತ್ತಲ್ಲ. ಈಗ ರಾಜಕಾರಣಿಗಳ ತರ ಕಾರ್ಪೊರೇಟರ್ ಆದ್ಮೇಲೆ ಎಮ್ ಎಲ್ ಎ ಆಗ್ಬೇಕು, ಎಮ್ ಎಲ್ ಎ ಆದ್ಮೇಲೆ ಮಿನಿಸ್ಟರ್ ಆಗ್ಬೇಕು, ಮಿನಿಸ್ಟರ್ ಆಗ್ಬಿಟ್ರೆ ಸಾಕು ಅಷ್ಟಕ್ಕೇನೆ ಮುಖ್ಯಮಂತ್ರಿ ಆಗೋದು ಬೇಡವಾ? ಈ ರೀತಿ ಯಾಕೆಂದ್ರೆ ಆಸೆಗೆ ಕೊನೆಯೇ ಇಲ್ಲ, ಅದಕ್ಕೆ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ್ದು, ಯಾಕೆಂದ್ರೆ ಅದಕ್ಕೆ ಕೊನೆನೇ ಇಲ್ವಲ್ಲ. ಬೇಕು ಬೇಕು ಅದು ಬೇಕು, ಬೇಕಿದೆನ ಇನ್ನೊಂದು, ಬೇಕೆಂದು ಬೊಬ್ಬಿಡುತ್ತಲ್ಲಿ ಘಟ, ಎಂತ ಘಟಾನುಘಟಿಗಳಿದ್ದಾರೆ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ಏನಿದೆ, ಎಂತ ಘಟ ಆದ್ರೂ ಇಷ್ಟೇ, ಬೇಕೆಂದು ಬೊಬ್ಬಿಡುತ್ತಲೆಯ ಘಟವನ್ನು ಇದನ್ನು ಏಕೆಂದು ರಚಿಸಿದನೋ ಬ್ರಹ್ಮ, ಬ್ರಹ್ಮ ಅಂದ್ರೆ ಪರಬ್ರಹ್ಮ. ಸಾಕೆನೆಪುದು ಎಂದಿಗೆಲ್ಲ ಮಂಕುತಿಮ್ಮ, ಸಾಕು ಅನ್ನೋದು ಅನ್ಸೋದೇ ಇಲ್ವಲ್ಲ, ಸಾಕು ಅಂತ ಅನ್ನೋದು ಅನ್ಸೋದೇ ಇಲ್ವಲ್ಲ, ಸಾಯೋ ಟೈಮ್ನಲ್ಲಿ ಸಾಕು ಅನ್ಸ್ಬೇಕು ಅನ್ಸತ್ತಲ್ಲ. ಸಾಯ್ತಾ ಇದ್ದಂತ ಒಬ್ಬ 90-95 ವರ್ಷ ಆಗಿದೆ ಮನುಷ್ಯ, ಎಲ್ಲಾ ತರ ಜೀವ ಬರಬಾರದ ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿದೆ, ಕಾಯಿಲೆಗಳೆಲ್ಲ ಬಂದು ಎಲ್ಲ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತಿಂಗೆಲ್ಲ ಕಾಯಿಲೆಗಳು, ಈಗ ಆ ಥರ ಮಲ್ಟಿ ಆರ್ಗನ್ ಬೇರೆ ಬೇರೆ ಕಾಯಿಲೆಗಳು, ಡಾಕ್ಟರ್ಗಳೆಲ್ಲ ಬಂದು ಕೊನೆಯಲ್ಲಿ ಡಾಕ್ಟರ್ ಎಲ್ಲ ನೋಡ್ತಾರೆ, ಇಲ್ಲ ನಿಮ್ದು ಲಿವರ್ ಡ್ಯಾಮೇಜ್ ಆಗಿದೆ, ನಿಮ್ದು ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಶುಗರ್ ಅಂತೂ ಭಾಳ ಇದೆ, ನಿಮ್ಮ ಮಂಡಿ ಹಿಂಗಾಗಿದೆ, ಇದಾಗಲ್ಲ ಹಂಗಾಗಿಲ್ಲ, ನಿಮ್ಮದು ಯಜಮಾನ್ರೆ ನಾವು ಭಾಳ ಕಷ್ಟ. ಆ್ಯಕ್ಚುಲಿ ನಿಮಗೆ ಜೀವನದಲ್ಲಿ ಕೊನೆಯ ಆಸೆ ಏನು ಅಂತ ಕೇಳಿದ್ರಂತೆ, ಇವನು ಹೇಳದ್ನಂತೆ, ನನ್ನ ಜೀವನದಲ್ಲಿ ಇನ್ನೊಂದು ಆಸೆ, ಬೇರೆ ಡಾಕ್ಟರ್ ನೋಡಬೇಕು ಅಂತ. ನೋಡಿ ಅಲ್ಲೂ ಸಾವಲ್ಲೂ ಕೂಡ ಆಪ್ಷನ್ನು.
ಆಗಲೂ ಆಸೆ, ಮನುಷ್ಯನಿಗೆ ಸಾಯೋ ಟೈಮ್ನಲ್ಲೂ ಆಸೆ ಇರ್ಬಿಡಲ್ಲ. ಆದ್ರೆ ನೀವು ಆಸೆ ತಪ್ಪ ಅಂತ ನೀವು ಕೇಳ್ಬಿಟ್ರಲ್ಲ, ಹಾಗಾದ್ರೆ ಆಸೆಯಿಂದ ಏನ್ ತಪ್ಪು ಅಂತ ಕೇಳ್ತಾರಲ್ಲ, ಆಸೆಯಿಂದ ತಪ್ಪಲ್ವಾ? ಇನ್ನೊಂದು ಕೇಳಿ, ನೀವು ಈಗ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತೀರಿ, ಕಾರ್ಪೊರೇಟರ್ ಟು ಪ್ರೈಮ್ ಮಿನಿಸ್ಟರ್, ಇದು ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು. ಯಾವ್ದಕ್ಕೆ? ಅದಕ್ಕಾಗಿ, ಇದಕ್ಕಾಗಿ, ಮತ್ತೊಂದಕ್ಕಾಗಿ. ಅಧಿಕಾರ ಸಿರಿ ಸೊಬಗು ಕೀರ್ತಿಗಳ ನೆನೆದು ಮನ ಕುದಿಯುತಿ ಹುದಾವಗಂ ಮಂಕುತಿಮ್ಮ. ಬಂದ್ಬಿಡ್ತಲ್ಲ ಅಧಿಕಾರ, ಅಲ್ಲೇನೆ ಬಂತು ಅಧಿಕಾರ. ಬೆದಕಾಟ ಹುಡುಕ್ತಾ ಇರ್ತಾನೆ ಮನುಷ್ಯ, ಸಿಗತ್ತೆ ಅಂತ ಹೇಳಿ. ಅದಕ್ಕಾಗಿ, ಇದಕ್ಕಾಗಿ, ಮತ್ತೊಂದಕ್ಕಾಗಿ. ಮೈನ್ ಯಾವುದು? ಅಧಿಕಾರ, ಪವರ್. ನಾನು ಹೇಳ್ದಂಗೆ ಕೇಳ್ಬೇಕು, ಯಾರಾದರೂ ಪವರ್ ಆಗ್ಬೇಕು ನಾನು, ಆತರ ನಾನು ಹೇಳ್ದಂಗೆ ಕೇಳಬೇಕು. ಅಧಿಕಾರ, ಆಮೇಲೆ ಸಿರಿ ದುಡ್ಡು ಸಿಕ್ಕಾಪಟ್ಟೆ ಐಶ್ವರ್ಯ, ಸೊಬಗು ಯಾವಾಗ್ಲೂ ಹೆಂಗಾಗಿರ್ಬೇಕು, ಯಾವಾಗ್ಲೂ ಹಿಂಗ ಹಾಕೊಂಡಿರ್ಬೇಕು, ಫ್ಯಾಷನ್ ಅವ್ರಿಗೆ ವಯಸ್ಸೇ ಆಗ್ಬಾರ್ದು, ವಯಸ್ಸೇ ಆಗ್ಬಾರ್ದು ನಮ್ಗೆ, ವಯಸ್ಸೇ ಆಗ್ಬಾರ್ದು ನಮ್ಗೆ. ಸಿರಿ ಕೀರ್ತಿಗಳು ನಮ್ಮನ್ನು ಹೊಗಳ್ತಾ ಇರ್ಬೇಕು ಜನಗಳು. ಗೋಪರ, ಗೋಪರ ಅಣ್ಣ ಅಣ್ಣ ಅಂತಾರಲ್ಲ ಹಿಂದ್ಗಡೆ, ಅಣ್ಣ 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 ಅಂತಾನೆ ನಮ್ ಹಿಂದೆ ಓಡಾಡ್ತಾ ಇರ್ಬೇಕು. ಕೀರ್ತಿಗಳ ನೆನೆದು ಮನ, ಓಕೆ ಇಷ್ಟು ನೆನೆದು ಬರೀ ಇಷ್ಟಾದ್ರೆ ಪರವಾಗಿಲ್ಲ, ಕುದಿಯುತ್ತಿರುವುದು ಆವಾಗ ಮನಸ್ಸು ಕಂಟ್ರೋಲ್ ಅಂತ ಹೇಳುವಾಗ ಏನ್ ಹೇಳ್ತಾರೆ ಎಲ್ಲರೂ ಋಷಿಗಳು ಅವ್ರ ಇವ್ರು ಅಂತ ನೀವು ಹೇಳಿದ್ರೆ, ಮನಸ್ಸನ್ನ ಕೂಲ್ ಆಗಿ ಇಟ್ಕೊಳ್ಳಿ ಅಂತ ತಾನೆ ಹೇಳೋದು. ಕೂಲ್ ಅಲ್ಲ, ಕುದೀತಾ ಇದೆ ಇದು, ಕುದೀತಾ ಇದೆ ಬೆಂಕಿ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಾಲು ನೀರು ಇಟ್ಟರೆ ಯಾರಾದ್ರೂ ಅದನ್ನು ಮುಟ್ಟಕ್ಕಾಗತ್ತಾ? ಕುದಿಯೋದ್ರೆ ಸಾಕು, ಕುದಿಯುತ್ತಿಹುದು ಯಾವಾಗ? ಆವಾಗ 24/7 ಅಧಿಕಾರ ಬೇಕು, ಹಣ ಬೇಕು, ಕೀರ್ತಿ ಬೇಕು, ಇದು ಬೇಕು ಅಂತ ಈಗ ಹೋಗ್ತಾ ಇದ್ರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ಲೇಸು. ಊಟ ಫಸ್ಟ್ ಬೇಕು ನಮ್ಗೆ, ಹಸು ಆಗ್ತಾ ಇದೆ ಸಿಕ್ಕಾಪಟ್ಟೆ ಹಸು ಆಯ್ತು, ಊಟ ತೆಗ್ಬಿಟ್ಟು ಮಲ್ಕೋಬೇಕಾ? ಇಲ್ಲ, ಚಿನ್ನದಾತುರ ತೀಕ್ಷ್ಣ. ಚಿನ್ನ ಅದು ಎಷ್ಟು? 50,000 ಆಗಿರ್ಲಿ, 60,000 ಆಗಿರ್ಲಿ, ಬೇಕೇ ಬೇಕು, ಬೇಕೇ ಬೇಕು. ಅದರೊಳು ಅಕ್ಷಯ ತೃತೀಯ ತಗೊಳ್ಳೇಬೇಕು, ಒಂದು ಗ್ರಾಮ್ ಆದ್ರೂ ತಗೊಳ್ಳೇಬೇಕು, ಒಂದು ಗ್ರಾಮ್ ಆದ್ರೂ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಳ್ಳೇಬೇಕು. ನನಗೆ ಯಾರೋ ಒಬ್ರು ಕೇಳಿದ್ರು ಮೊನ್ನೆ, ಅಕ್ಷಯ ತೃತೀಯ ಆಯ್ತಲ್ಲ ನೋಡಿ, ನಮ್ಮ ಪುರಾಣಗಳಲ್ಲೆಲ್ಲ ಎಲ್ಲ ಮೂಢನಂಬಿಕೆ ಇದು, ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ಆವಾಗ ಅದರಿಂದ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳಿ, ಒಳ್ಳೇದಾಗತ್ತೆ. ಅದು ತಪ್ಪಲ್ವಾ? ಮೂಢನಂಬಿಕೆ ಅಲ್ವಾ? ನಾನು ಹೇಳಿದೆ ಇಲ್ಲ ತಪ್ಪಲ್ಲ, ಮೂಢನಂಬಿಕೆ ಅಲ್ವ ಸತ್ಯ. ಇದರಲ್ಲಿ ಇನ್ನೂ ಒಂದು ಗೂಡಾರ್ಥ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಈ ಕರೋನಾ ಟೈಮಲ್ಲಿ ಎಲ್ಲ ಕೆಲಸಗಳು ಕಳ್ಕೊಂಡು ದುಡ್ಡಿಲ್ಲ, ಈಗ ಚಿನ್ನ ಇಟ್ಕೊಂಡಿದ್ದಾರೋ ನಾವು ಅದರಿಂದ ಬದುಕಬಹುದು, ಮಾರ್ಕೊಂಡು ಜೀವನ ಸಾಗಿಸ್ಬೋದು ಅಂತ ಹಿರಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ಸಲ್ವಾ ನಿಮಗೆ? ಆದರೆ ನಾನು ಹೌದು ಇದು ಕೇಳಿದ್ದೀನಿ ನಾನು, ಚಿನ್ನದಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋರು ಏನೇ ಬಂದರೂ, ಒಂದು ಚಿನ್ನ, ಒಂದು ಉಂಗ್ರನೋ, ಒಂದು ಚೈನೋ, ಬಳೆನೋ ಎಲ್ಲ ತೊಗೊಳ್ಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಅಂದರೆ ಕಷ್ಟ ಕಾಲಕ್ಕಾಗತ್ತೆ. ನೀವು ನೋಡಿ ಸರ್, ನೋಡಿ ಮೇಡಮ್, ಇಷ್ಟು ನೋಡ್ತಾ ಇದ್ದೀರಾ, ನಿಮ್ಮ ಮನೆಗಳಲ್ಲಾಗಲಿ ನಿಮಗೆ ಗೊತ್ತಿರೋ ಮನೆಗಳು ಎಷ್ಟು ಮನೆಗಳಲ್ಲಿ ಕಷ್ಟ ಬಂದಾಗ ಚಿನ್ನ ಅಡ್ಬಿಟ್ಟು ಸಾಲ ತೊಗೊಂಡಿರ್ತಾರೆ ಹೇಳ್ಬಿಟ್ಟು ನೋಡೋಣ. ಸುಮ್ಮನೆ ಅದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ, ಮೈಂಡಲ್ಲಿ ಸೆಕ್ಯೂರಿಟಿ ಇದೆ ಅಂತ, ಇದೆ ಚಿನ್ನ ಇಷ್ಟಿದೆ ಅಂತ. ಎಲ್ಲಿದೆ ಚಿನ್ನ? ಇದೆ ನಮ್ಮ ಬೀಗರು ಕೊಟ್ಟಿದ್ದ ಚಿನ್ನ ಎಲ್ಲಿದೆ? ಬೀಗರ ಹತ್ರ ಇದೆ. ಬೀಗರು ಕೊಟ್ಟಿದ್ದ ಚಿನ್ನ ಬೀಗರ ಹತ್ರ ಎಲ್ಲಿರುತ್ತೆ? ಬೀಗರು ಅಂದ್ರೆ ಏನು ಗೊತ್ತಾ? ಲಾಕರ್. ಲಾಕರ್ ಅಲ್ಲಿ ತಗೊಂಡಾಗಿ ಇಟ್ಬಿಟ್ಟು ಆವಾಗ ಆವಾಗ ಮುಟ್ಟಿ ನೋಡ್ತಾ ಇರ್ತೀವಲ್ಲ, ಇದರಿಂದ ಏನು ಪ್ರಯೋಜನ? ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ನಿಜವಾಗ್ಲೂ ಅದರಿಂದ ಪ್ರಯೋಜನ ಇದೆ. ಯಾರಿಗೆ ಅಂದ್ರೆ ಜ್ಯುವೆಲ್ಲರ್ಸ್ ಅಷ್ಟೇ. ಆದ್ರಿಂದ ಬೆದ, ಅಧಿಕಾರ, ಸಿರಿ, ಸೊಬಗು ಇದನ್ನ ಹಾಕೊಂಡು 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 ಸೊಬಗು ಕೀರ್ತಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಚಿನ್ನ ತಗೊಂಡ್ವ ನೀವು ಹೇಳ್ದಂಗೆ, ಚಿನ್ನ ತಗೊಂಡ್ವ ಅಕ್ಷಯ ತೃತೀಯ ದಿವಸ? ಅಕ್ಷಯ ತೃತೀಯ ಮಾರನೇ ದಿವಸ ಮನುಷ್ಯ ಸುಖವಾಗಿರ್ತಾನ? ಇಲ್ಲ. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು, ಹೆಂಡತಿನ ಹೋಲಿಸ್ಕೋಬೇಕು, ಮಕ್ಕಳನ್ನ ಹೋಲಿಸ್ಕೋಬೇಕು, ಬೇರೆ ಹುಡುಗಿನ ಪ್ರೀತಿ ಸೊಬಗು ಅದೆಲ್ಲ ಓಕೆ, ಅದು ಸಿಕ್ತು, ಅದು ಸಿಕ್ತು, ಅನ್ನನೂ ಸಿಕ್ತು, ಚಿನ್ನಾನು ಸಿಕ್ತು, ಹೆಣ್ಣು ಗಂಡು ಒಲವು ಸಿಕ್ತು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ. ಮನ್ನಣೆ ಹೇಳ್ದಂಗೆ ಕಾರ್ಪೊರೇಟರ್ ಆದ ತಕ್ಷಣ ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಏನು, ಎಲ್ಲರೂ ಹೇಳ್ಬಿಟ್ಟು ಫುಡ್ಡು, ಶೆಲ್ಟರು, ಕ್ಲೋತಿಂಗು ಅಂತ ಎಲ್ಲ ಹೇಳಾಕ್ಬಿಡ್ತಾರೆ. ಫಿಲಾಸಫರ್ಸು ಅಷ್ಟೇ, ಎಕನಾಮಿಸ್ಟ್ಗಳು ಅಷ್ಟೇ, ಇಷ್ಟೇ ಸಾಕು ಅಂತ. ಬಟ್ ಆ ಮನುಷ್ಯ ಆತರ ಇಲ್ವಲ್ಲ ಮನಸ್ಸು, ಅದೆಲ್ಲ ಎಕನಾಮಿಕ್ಸ್ ಥಿಯರಿ ಸರಿ, ಅದೆಲ್ಲ ಉಪದೇಶ ಮಾಡಕ್ಕೆ, ಅರಿಕತೆ ಮಾಡಕ್ಕೆ ಸರಿ, ಭಾಷಣ ಮಾಡಕ್ಕೆ ಸರಿ, ಭಾಷಣ ಮಾಡಕ್ಕೆ ಸರಿ ಅಲ್ವಾ? ಮನಸ್ಸು ಅನ್ನೋದು ಆಸೆಗಳು ಲಿಮಿಟ್ ಇರಬೇಕು, ಜಗದೀಶನ ಒಬ್ಬನೇ ಸತ್ಯ, ಎಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ. ಬಟ್ ಮನಸ್ಸಿನ ಕ್ವಶನ್ ಬಂದ್ರೆ, ವೆನ್ ಇಟ್ ಕಮ್ಸ್ ಟು ದ ಕ್ವಶನ್ ಆಫ್ ಮೈಂಡ್, ಅನ್ನದಾತರ ಹಸಿವೆ ಆಗ್ತಾ ಇದೆ ಕೊಟ್ರೆ
ಅನ್ನ ಆಯ್ತು ತಿನ್ಬಿಟ್ಟು ಮಲ್ಕೋತಾನ ಮನುಷ್ಯ ಇಲ್ಲ ಆಯ್ತಾ ತಿಂದು ಊಟ ಆಯ್ತು ಒಂದ್ ಎರಡು ನಿಮಿಷ ರೆಸ್ಟ್ ತಗೊಂಡು ಆ ಜುವೆಲ್ಲರ್ ತೆಗೆದಿರ್ತಾರ ನೋಡು ಎ ಬಿ ಸಿ ಜುವೆಲ್ಲರ್ ಹೊಸ ಯಾವ್ದು ಮಾಡಿಸ್ಬೇಕು ಒಡವೆ ಮಾಡಿಸ್ಬೇಕು ಒಡವೆ ಮಾಡಿಸ್ಬೇಕು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಅಲವು ಪ್ರೀತಿ ಪ್ರೇಮ ಎಸೆಟ್ರ ಮನ್ನಣೆಯ ದಾಹ ಈ ಎಲ್ಲ ಓಕೆ ಆಗ್ಲಿ ಏನೀಗ ತೊಂದ್ರೆ ನೀವ್ ಆಗ್ಲೇ ಹೇಳ್ದಂಗೆ ಮನುಷ್ಯನಿಗೆ ಆಸೆ ಇರ್ಬೇಕು ಬರೀ ಊಟಕ್ಕೋಸ್ಕರ ಬದುಕಲ್ಲ ಮನುಷ್ಯ ಜೊತೆ ಇನ್ನೇನೋ ಬೇಕು ಚಿನ್ನದಾತುರ ಸೆಕ್ಯೂರಿಟಿ ಆರ್ಥಿಕ ಸೆಕ್ಯೂರಿಟಿ ಬೇಕು ಅದಾದ್ಮೇಲೆ ಹೆಣ್ಣು ಗಂಡೋಲು ಪ್ರೀತಿ ಪ್ರೇಮ ಇಲ್ಲದೆ ಇದ್ರೆ ಮನುಷ್ಯ ಹೆಂಗಿರುತ್ತೆ ಮನ್ನಣೆಯ ದಾಹ ನನ್ನ ನಾಲ್ಕು ಜನ ರೆಕಗ್ನೈಸ್ ಮಾಡಬೇಕು ಸಮಾಜದಲ್ಲಿ ಗೌರವ ಇಲ್ಲ ಅಂದ್ರೆ ಗೌರವ ಇಲ್ಲ ಅಂತಂದ್ರೆ ನಾವು ಬದುಕ್ತಾ ಇರೋದೇ ಸಮಾಜದಲ್ಲಿ ನಾಲ್ಕು ಜನ ನಮಸ್ಕಾರ ಮಾಡ್ತಾ ಇದ್ರೆ ನಿಜವಾಗಿ ನಮ್ಗೆ ಸಮಯ ಕಷ್ಟ ಸಮಯ ಸುಖ ಸಮಯ ಅಂದ್ರೆ ಒಬ್ಬರಿಗೊಬ್ರಿಗೆ ಆಗ್ಬೇಕು ಅಂತ ನೀವು ಹೇಳ್ಬೋದು ಏನ್ ಮಾಡೋದು ಗೊತ್ತಾ ಇಷ್ಟೇ ಕಂಟಿನ್ಯೂ ಮಾಡಿದ್ರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಒಲವು ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣ ನೆಕ್ಸ್ಟ್ ತಿನ್ನುವುದ ಆತ್ಮವನೇ ಮಂಕುತಿಮ್ಮ ಆತ್ಮನೇ ತಿಂದಾಗ್ಬಿಡತ್ತೆ ನಮ್ಮನ್ ಕಂಪ್ಲೀಟ್ ಇನ್ನೇನಿದೆ ಮನುಷ್ಯನಿಗೆ ಇದು ದೇಹ ನಶ್ವರ ಮನಸ್ಸು ನಶ್ವರ ಬುದ್ಧಿ ನಶ್ವರ ಅಂತಿರಲ್ಲ ಆತ್ಮ ನಶ್ವರ ಅಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನಲ್ಲ ಆತ್ಮನ ಇದರಿಂದ ಕತ್ತಿಯಿಂದ ಕಟ್ ಮಾಡೋಕ್ಕಾಗಲ್ಲ ಬೆಂಕಿಯಿಂದ ಸುಡೋಕ್ಕಾಗಲ್ಲ ನೀರಿಂದ ನೆನ್ಸಕ್ಕಾಗಲ್ಲ ಅಂತ ಹೇಳಿದ ಆತ್ಮನೇ ತಿಂದಾಕ್ಬಿಡತ್ತಲ್ಲ ಯಾವ್ದು ಪವರ್ಫುಲ್ ಅದು ಡೇಂಜರು ಅದಕ್ಕೋಸ್ಕರ ಮನಸ್ಸು ಒದ್ದಾಡ್ತಾ ಇರೋದು ಅದಕ್ಕೋಸ್ಕರ ಎಲ್ಲರೂ ಫಿಲಾಸಫರ್ ಆಗಲಿ ಸೈಕಾಲಜಿಸ್ಟ್ಗಳಾಗಲಿ ಮನಸ್ಸು ಕಂಟ್ರೋಲ್ ಮಾಡಿ ಯಾಕೆ ಅಂದರೆ ಆತ್ಮನ ತಿಂದಾಕ್ಬಿಡತ್ತೆ ಹಾಗಾದರೆ ನೀವು ಹೇಳಿದ್ದು ಒಳ್ಳೆಯ ಪಾಯಿಂಟೆ ಸಂಸಾರದಲ್ಲಿ ಸಮಾಜದೊಳಗೆ ರೆಕಗ್ನಿಷನ್ ಬೇಕು ಸಂಸ್ಥೆನಲ್ಲಿ ನಾನು ಒಂದು ಕಡೆ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿದ್ದೀನಿ ಟೈಪಿಸ್ಟ್ ಕ್ಲಾರ್ಕು ಆದರೆ ರಿಟೈರ್ ಆಗೋವರೆಗೂ ಟೈಪ್ ಹೊಡ್ಕೊಂಡೇ ಇರಬೇಕಾ ಇನ್ನು ಕ್ಲಾರ್ಕು ಆಫೀಸರು ಡಂಡ್ ಡಂಡ್ ಅಂತಿಗೆ ಹೋಗಬೇಕು ಕಾರ್ಪೊರೇಟ್ರಿಂದ ಹೋಗಿ ಪ್ರೈಮ್ ಮಿನಿಸ್ಟರ್ ತನಕ ತಪ್ಪೇನಿಲ್ಲ ತಪ್ಪೇನಿಲ್ಲ ಯಾಕೆಂದ್ರೆ ಮನಸ್ಸು ಇರೋದೇ ಹಂಗೆ ಮನಸ್ಸು ಡೆವಲಪ್ಮೆಂಟ್ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ಮನಸ್ಸು ಬೆಳೆದಂತೆ ಇವಾಗ ನೋಡಿ ನಾವು ಮಾಡ್ತಾ ಇದೀವಿ ಈ ಕರೋನಾ ಬರಕ್ ಮುಂಚೆ ಒಟ್ಟಿಗೆ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತಾ ಇದ್ವಿ ಬಂತು ಅಂತ ಬಾಯಿಲ್ ಹಾಕೊಂಡು ಮನೇಲಿ ಕೂತಿಲ್ವಲ್ಲ ಆನ್ಲೈನ್ ಕ್ಲಾಸ್ ಕ್ಲಾಸಲ್ಲಿ ಹೋಗೋಕ್ಕಾಗಲ್ಲ ಕ್ರಿಕೆಟ್ ಆಡೋಕ್ಕಾಗಲ್ಲ ಆನ್ಲೈನ್ ನೋಡ್ತಾ ಇದ್ವಿ ಟಿ ವಿನಲ್ಲಿ ಬರ್ತಾ ಇದ್ವಿ ಮೊದ್ಲು ಯಾವುದೋ ಒಂದು ದೂರದರ್ಶನ್ ಚಾನಲ್ ಬರ್ತಾ ಇತ್ತು ಈಗ ನೂರಾರು ಚಾನಲ್ಗಳು ಎಲ್ಲ ಬೇಕಾದ್ರೂ ಬರ್ತಾ ಇರುತ್ತೆ ಹಾಗಾದ್ರೆ ಮನುಷ್ಯನಿಗೆ ಸಿಕ್ಕಾಬಟ್ಟೆ ಗಾಳಿ ಸೆಕೆ ಸೆಕೆ ಇದ್ದಾಗ ಹಿಂದೆ ಗಾಳಿ ಬೀಸ್ಕೊತಾ ಇದ್ವಿ ಬೀಸಣಿಗೆ ಇಸ್ಕೊಂಡು ಈಗ ಫ್ಯಾನ್ ಕಂಡು ಹಿಡಿದೀವಿ ಕಂಡು ಹಿಡಿದ್ವಲ್ಲ ಸೆಕೆ ಆಗುತ್ತೆ ಎಸಿ ಕಂಡು ಹಿಡಿದ್ವಿ ಇದೆಲ್ಲ ಅನುಕೂಲ ತಪ್ಪೇನಿಲ್ಲ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ಹಸಿವು ಕೂಡ ಬೆಳೆಯುತ್ತೆ ತಣಿಸಲ್ ಓಕೆ ಹಸಿವು ಬೆಳೀಲಿ ತಣಿಸಲದು ಅದನ್ನ ತಣಿಸಿದ್ರೆ ನೀವು ಇನ್ನೊಂದು ಹಸಿವೆ ಅದು ಮುಗಿದ ತಕ್ಷಣ ಇನ್ನೊಂದು ಫ್ಯಾನ್ ಬೇಕು ಅಂತ ಕೇಳ್ದ ಫ್ಯಾನ್ ಕಂಡಿಡ್ದ ಫ್ಯಾನ್ ಕಂಡಿಡ್ದ ಫ್ಯಾನ್ ಕಂಡು ಸ್ಯಾಟಿಸ್ಫೈ ಆದ್ನ ಎ ಸಿ ಕಂಡಿಡ್ದ ತಿರ್ಗಿ ಹಿಂಗೆ ಸೊ ಈ ಥರ ಅದಕ್ಕೆ ಎಲ್ಲಿದೆ ತಣಿಸಲ್ಲದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ ಹೊಸ ಹೊಸ ನಮ್ಮ ಸೈಂಟಿಫಿಕ್ ಇನ್ವೆನ್ಷನ್ಗಳು ಏನೇನಾಗಿದೆ ಡಿಸ್ಕವರೀಸ್ ಅದೆಲ್ಲ ಏನೇನಾಗಿದೆ ಡಿಸ್ಕವರಿ ಚಾನೆಲ್ಗಳು ಅದೆಲ್ಲ ಈ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆದೆಯ ಸೈನ್ಸ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಕೂತ್ಕೊಂಡು ತಿನ್ ಮರದ ಕೆಳಗಡೆ ಕೂತ್ಕೊಂಡು ಡಬ್ಬಿ ತಗೊಂಡು ಸ್ಕೂಲ್ ಹುಡುಗರು ಬಂದರು ಡಬ್ಬಿನಲ್ಲಿ ಉಪ್ಪಿಟ್ಟ ದೋಸೆ ಏನೋ ಬಂತು ಇನ್ನೇನು ತಿನ್ಬೇಕು ಅಂತ ತಗೊಳ್ಕಂತ ಒಂದು ಆ್ಯಪಲ್ ಕೆಳಗಿದಾಯ್ತು ಅವನ ಫ್ರೆಂಡ್ ಒಬ್ಬ ಕಚ್ಕೊಂಡ್ ಪಚ್ಚ ಕಚ್ಚ ಅಂತಿದ್ದ ಇವನು ಆ್ಯಪಲ್ ತಲೆ ಮೇಲೆ ಯಾಕೆ ಬಂತು ಯಾಕೆ ಕೆಳಗಿಂತ ಬಂತು ಅಂತ ಸರ್ ಐಸಾಕ್ ನ್ಯೂಟನ್ ತೀರಿ ಕಂಡಿಡಿದ್ನ ಹೀಗೆ ಎಲ್ಲ ತೀರಿ ಕಂಡಿಡ್ದು ತೀರಿ ಆಫ್ ರಿಲೇಟಿವಿಟಿ ಎಲ್ಲ ಕಂಡಿಡ್ದಿದ್ದೆಲ್ಲ ಮನಸ್ಸು ಆದರೆ ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಮಂಕುತಿಮ್ಮ ಏನಾದ್ರು ಒಂದು ಕೊನೆ ಇರಲೇಬೇಕು ತಾನೆ ಏನಾದ್ರು ಒಂದು ಕೊನೆ ಇರಬೇಕು ತಾನೆ ಈ ಮನಸ್ಸು ಅನ್ನೋದು ಕೊನೆನೇ ಇಲ್ಲ ಅದೊಂಥರ ಸರ್ಕಲ್ ಇದ್ದಂಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಮುಂದಕ್ಕೆ ಹೋಗ್ತಾ ಇದೀವಿ ಮುಂದಕ್ಕೆ ಹೋಗ್ತಾ ಇದೀವಿ ಮುಂದಕ್ಕೆ ಹೋಗ್ತಾ ಇದೀವಿ ಮುಂದಕ್ಕೆ ಹೋಗ್ತಾ ಇದೀವಿ ಪ್ಲೇಟ್ ಮೀಲ್ಸ್ಗೂ ಫುಲ್ ಮೀಲ್ಸ್ಗೂ ಇದ್ದಾಗ ವ್ಯವಸ್ಥೆ ಪ್ಲೇಟ್ ಮೀಲ್ಸ್ ಕೊಡ್ತಾರೆ ಅದ್ರ ಜೊತೆ ಒಂದು ಚೂರು ಪಲ್ಯ ಇದ್ರೆ ಸಾಕು ಅಂತ ಅನ್ಸುತ್ತೆ ಆಮೇಲೆ ಸ್ವಲ್ಪ ಪಾಯಸ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹಾಗೆ ನೋಡಿದ್ರೆ ಬಾಳೆಲೆ ಫುಲ್ಲು ತುಂಬ ಇದ್ರೂ ಸಾಕಾಗದು ನೀನು ಹೋಳಿಗೆ ಒಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಹೋಳಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂದಂಗೆ ನಾನೊಂದು ತಮಾಷೆ ಮಾಡಿದ್ದೀನಿ ಈ ಪ್ಲೇಟ್ ಮೀಲ್ಸು ಫುಲ್ ಮೀಲ್ಸ್ ಅಂದರೆ ಕನ್ನಡದಲ್ಲಿ ಏನು ಗೊತ್ತಾ ನಿಮಗೆ ಪ್ಲೇಟ್ ಮೀಲ್ಸ್ ಫುಲ್ ಮೀಲ್ಸ್ ಕನ್ನಡದಲ್ಲಿ ತಟ್ಟೆ ಅನ್ನ ಕೈತಟ್ಟೆ 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 ಇದು ಫುಲ್ ಮೀಲ್ಸ್ಗೆ ನೆನಪು ಬರ್ತಾ ಇಲ್ಲ ನಾನೊಂದು ತಮಾಷೆ ಪ್ರಾರ್ಸಲ್ ಮಾಡಿದೆ ಇದು ಪ್ಲೇಟ್ ಮೀಲ್ಸ್ ಫುಲ್ ಮೀಲ್ಸ್ ಕೈ ಊಟ ಕೈ ಊಟ ಇದು ತಟ್ಟೆ ತುಂಬಾ ಊಟ ಅದು ಹೊಟ್ಟೆ ತುಂಬಾ ಊಟ ಕರೆಕ್ಟ್ ಸರಿಯಾಗಿ ಹೇಳಿದ್ರಿ ಹೊಟ್ಟೆ ತುಂಬಾ ಊಟ ನಮ್ಮ ಮನೆ ಹತ್ರ ಒಂದು ಮೆಸ್ ಓಪನ್ ಮಾಡಿದ್ರು ಬ್ರಾಹ್ಮಣರು ಫುಲ್ ಮೀಲ್ಸ್ ಅವ್ರ ಹೆಸರೇನು ಗೊತ್ತಾ
ಫುಲ್ ಮೀಲ್ಸ್ ದೊರೆಯುತ್ತದೆ. ಓನರ್ ಅನ್ನಪೂರ್ಣ ಅಂದ್ರೆ ಅನ್ನ ಪೂರ್ಣ ಅಂತ. ಸೊ ಮನಸ್ಸಿನ ಏಳಿಗೆಗೆ ಮನಸ್ಸಿನ ಹಾಸಿಗೆಗೆ ಕೊನೆಯೇ ಇಲ್ಲ. ಆದ್ರೆ ನಮ್ಮ ಮಾತುಗಳಿಗೆ ಅಂತ ಸ್ವಲ್ಪ ಕೊನೆ ಇದೆ. ಅಂದ್ರೆ ಮುಂದೆ ಮನಸ್ಸಿನ ಏಳಿಗೆಗೆ ಹಿಂಗೆ ಹೋಗ್ತಾ ಇದ್ರೆ ಇದಕ್ಕೆ ಕೊನೆ ಏನು ಹೇಗೇನು ಅಂತ ಸದ್ಯಕ್ಕೆ ನಾವು ಕೊನೆ ಮಾಡಿ, ಇನ್ನು ಮುಂದೆ ಏನೇನು ಮನಸ್ಸು ನಮ್ಮನ್ನು ಕಾಪಾಡತ್ತೆ, ಇವ್ ಸರಿ ಕಾಪಾಡಲ್ಲ ಕಾಡತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದ. ಆಗ್ಬೋದು ಅನ್ಸುತ್ತೆ.